ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಗೃಹಿಣಿಯರಿಗೊಂದು ಗುಟ್ಟು ಯಾಕಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಗೃಹಿಣಿಯ ಪಾತ್ರ ಬಹಳಷ್ಟು ಮುಖ್ಯವಾಗಿರುತ್ತೆ ನಾವು ಹೇಳ್ತೇವೆ ಆರೋಗ್ಯವೇ ಭಾಗ್ಯ ಅಂತ ಈ ಒಂದು ಮಾತು ಇದರ ಮಾತಿನ ಮಹತ್ವ ನಮಗೆ ಗೊತ್ತಾಗಿದ್ದು ಕೊರೋನಾ ಸಮಯದಲ್ಲಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಆರೋಗ್ಯ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತ ಈ ಕೊರೋನಾ ನಮಗೆ ಬಹಳಷ್ಟು ಪಾಠವನ್ನು ಕಲಿಸಿದೆ ಅದೇ ರೀತಿ ಈ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯದಲ್ಲಿ ಆಹಾರ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗಿರುತ್ತೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ನಾವು ಕಣ್ಣಿನ ಆರೈಕೆಯ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಹಾಗೆ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಕಣ್ಣಿನ ಆರೋಗ್ಯವನ್ನು ನಾವು ಹೆಚ್ಚಾಗಿಸಿಕೊಳ್ಳಿಕ್ಕೆ ಹಾಗೆ ಅದರ ಬಗ್ಗೆ ನಾವು ಅನುಸರಿಸುವಂತಹ ಕ್ರಮಗಳು ಆರೋಗ್ಯ ಕ್ರಮಗಳು ಹೇಗಿರಬೇಕು ಹಾಗೆ ದೈನಂದಿನ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಅದರ ಬಗ್ಗೆ ಮಾತಾಡ್ತೇವೆ ಅದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಆರೋಗ್ಯ ಕ್ರಮವನ್ನು ಆಹಾರವನ್ನು ನಾವು ಅನುಸರಿಸಬೇಕು ಅನ್ನೋದರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಅಕ್ಷಯ ಫೌಂಡೇಶನ್ನ ಸ್ಥಾಪಕರು ಹಾಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥೆರಪಿಸ್ಟ್ ಅದರ ಜೊತೆಗೆ ಜೀವನ ಶೈಲಿ ತರಬೇತುದಾರರಾಗಿರುವಂತಹ ಆಯುರ್ವೇದ ಪೋಷಕ ತಜ್ಞರು ಆಗಿರುವಂತಹ ಸ್ನೇಹ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದಗಳು ಮೇಡಮ್ ಈಗ ನಾನು ಆಗಲೇ ಹೇಳಿದೆ ಆರೋಗ್ಯ ಅನ್ನುವಂಥದ್ದು ಮನುಷ್ಯನಿಗೆ ಬಹಳಷ್ಟು ಮುಖ್ಯವಾಗಿರುತ್ತೆ ಈಗ ಮಾತು ಬಲ್ಲವನಿಗೆ ಜಗಳ ಇಲ್ಲ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಒಂದು ಗಾದೆ ಕೂಡ ಇದೆ ಹೌದು ಯಾಕಂದ್ರೆ ನಾವು ತಿನ್ನುವಂತಹ ಆರೋಗ್ಯವೇ ಆಹಾರವೇ ನಮ್ಮ ಆರೋಗ್ಯವನ್ನ ನಿರ್ಧರಿಸುತ್ತೆ ಹೌದು ಖಂಡಿತವಾಗ ನಮ್ಮ ಜೀವ ಹಾಗೆ ಜೀವನಕ್ಕೆ ಎರಡೂ ಕೂಡ ಆರೋಗ್ಯ ಕ್ರಮ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ ಅಂತಾನೆ ಹೇಳಬಹುದು ಖಂಡಿತವಾಗ್ಲು ಇವತ್ತು ತಾವು ನಾವು ಕಣ್ಣಿನ ಆರೈಕೆಯ ಬಗ್ಗೆ ಮಾತಾಡಲಿಕ್ಕಿದ್ದೀರಿ ಹಾಗೆ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಮಾತಾಡ್ಲಿಕ್ಕಿದ್ದೀರಿ ಆ ಕಣ್ಣಿನ ಆರೋಗ್ಯವನ್ನು ನಾವು ಯಾವ ರೀತಿ ಅಭಿವೃದ್ಧಿ ಪಡಿಸಿಕೊಳ್ಳಬಹುದು ಅದಕ್ಕೆ ಆಹಾರ ಕ್ರಮ ದೈನಂದಿನ ಚಟುವಟಿಕೆಗಳು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಮಾತಾಡ್ಲಿಕ್ಕಿದ್ದೇವೆ ಮೇಡಮ್ ಈಗ ಮೊದಲನೇದಾಗಿ ತಾವು ಆಯುರ್ವೇದಿಕ್ ನ್ಯೂಟ್ರಿಷನಿಸ್ಟ್ ಈ ಆಯುರ್ವೇದ ವೈದ್ಯರು ಹಾಗೆ ಆಯುರ್ವೇದಿಕ್ ನ್ಯೂಟ್ರಿಷನಿಸ್ಟ್ಗೆ ಡಿಫ್ರೆನ್ಸ್ ಏನು ಆಯುರ್ವೇದ ಡಾಕ್ಟರ್ ಅಂತ ಹೇಳ್ತಾರೆ ಆಯುರ್ವೇದ ಡಾಕ್ಟರ್ ಅಂತ ಅವರು ಸರ್ಜರಿ ಸರ್ಜರಿ ಕೂಡ ಮಾಡ್ತಾರೆ ಮೆಡಿಸಿನ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಆಯುರ್ವೇದ ನ್ಯೂಟ್ರಿಷನಿಸ್ಟ್ ಅಂದರೆ ಆಹಾರದಲ್ಲೇ ಏನೇನಿದೆಯೋ ಅದನ್ನ ಗೈಡೆನ್ಸ್ ಕೊಡ್ತಾರೆ ಪ್ರತಿಯೊಂದು ಆಯುರ್ವೇದ ನ್ಯೂಟ್ರಿಷನ್ ಅಂದರೆ ಬರೀ ಆಹಾರಕ್ಕೆ ಸಂಬಂಧಪಟ್ಟಿದ್ದಾಗುತ್ತೆ ಹ್ಮ್ ಹಾಗಾಗಿ ಈಗ ಆಯುರ್ವೇದಿಕ್ ನ್ಯೂಟ್ರಿಷನಿಸ್ಟ್ ಅನ್ನೋರು ಈ ಆಹಾರ ಕ್ರಮಗಳು ನಮ್ಗೆ ಯಾವ ರೀತಿ ಇರಬೇಕು ಆರೋಗ್ಯದಲ್ಲಿ ಅಂತ ಹೇಳ್ತೀರಾ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಈಗ ಮೊದಲನೇದಾಗಿ ನಾವು ಕಣ್ಣಿನ ಆರೈಕೆ ಬಗ್ಗೆ ಮಾತಾಡೋಣ ಮೇಡಮ್ ಈಗ ನಾನು ನೋಡಿದಂತೆ ಈ ಕಣ್ಣಿನ ಆರೈಕೆಯ ಬಗ್ಗೆ ಹೆಚ್ಚಿನ ಜನರು ಅಷ್ಟೊಂದು ಕಾಳಜಿಯನ್ನು ವಹಿಸೋದಿಲ್ಲ ಅಂದರೆ ಕಣ್ಣಿನ ಬಗ್ಗೆ ಸ್ವಲ್ಪ ನೆಗ್ಲಿಜೆನ್ಸಿ ಜನರಲ್ಲಿ ಜಾಸ್ತಿ ಇದೆ ಅಂತಲೇ ಹೇಳಬಹುದು ಆದರೆ ನೀವು ಹೇಳಿದಾಗೆ ಕಣ್ಣಿನ ಸಮಸ್ಯೆ ಅನ್ನುವಂಥದ್ದು ಈಗ ಕುರುಡ್ರ ಹತ್ರ ಹೋದಾಗ ಅವರಿಗೆ ಗೊತ್ತಿರುತ್ತೆ ಕಣ್ಣು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂತ ಈ ಕಣ್ಣಿನ ಆರೈಕೆಯಲ್ಲಿ ನಾವು ಬಹಳಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಕಣ್ಣಿನ ಆರೋಗ್ಯ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿಯ ಆಹಾರ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ ಕಣ್ಣಿನ ಆರೋಗ್ಯ ಪ್ರತಿಯೊಬ್ಬರಿಗೂ ಬಹಳನೇ ಮುಖ್ಯವಾಗಿತ್ತು ಕಣ್ಣು ಅಂದರೆ ಏನು ಹೇಳಿ ನಮ್ಮ ಶರೀರದ ಬೆಳಕಾಗಿರುತ್ತೆ ಅದು ತುಂಬ ಜನ ಏನು ಅನ್ಕೊಂತಾರೆ ಗೊತ್ತಾ ಅಯ್ಯೋ ಕಣ್ಣು ತಾನೇ ಕಣ್ಣಿನ ಸಮಸ್ಯೆ ಬಂದರೆ ಕನ್ನಡಕ ಹಾಕೊಂಡ್ರೆ ಆಯಿತು ಕಣ್ಣಿನ ಸಮಸ್ಯೆ ಬಂದರೆ ಲೆನ್ಸ್ ಹಾಕೊಂಡ್ರೆ ಆಯಿತು ಅದನ್ನ ಪ್ರತಿಯೊಂದು ಮಕ್ಕಳು ಎಸ್ಪೆಷಲಿ ಇತ್ತೀಚೆಗೆ ತುಂಬಾ ಜಾಸ್ತಿ ಗ್ರಾಂಟೆಡ್ ಹೋಗ್ತಾರೆ ಅವರ ಪೇರೆಂಟ್ಸು ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿನೇ ಕೊಡೋದಿಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಾವು ಕಣ್ಣಿನ ಆರೈಕೆ ಮಾಡ್ಕೊತಾ ಬಂದರೆ ಶುರುವಿಂದ ಸ್ಟಾರ್ಟಿಂಗಿಂದನೇ ನಮಗೆ ಸ್ಪೆಕ್ಸ್ ಕನ್ನಡಕ ಹಾಕೋಣದೇ ಆಗಲಿ ಲೆನ್ಸ್ ಹಾಕೋಣದೇ ಆಗಲಿ ಅಥವಾ ಕ್ಯಾಟ್ರಿಕ್ ಬರೋ ಸಮಸ್ಯೆನೇ ಆಗಲಿ ಖಂಡಿತವಾಗ್ಲೂ ಬರೋದಿಲ್ಲ ನಮ್ಮ ಹಳೆ ಕಾಲದಲ್ಲಿ ನೀವು ನೋಡಿರ್ಬೋದು ಅವರಿಗೆ ಎಪ್ಪತ್ತೆಂಬತ್ತು ವರ್ಷ ಆದರೂ ಸಹಿತ ನೀವು ಸೂಜಿದಾರ ಕೊಟ್ಟರೆ ಅವರು ಕರೆಕ್ಟಾಗಿ ಹೌದು ಇವಾಗ ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಕೊಡಿ ಅವ್ರು ಖಂಡಿತವಾಗ್ಲೂ ಕಾಣಿಸೋದೇ ಇಲ್ಲ ಯಾಕೆ ಕಣ್ಣನ್ನ ಅವರು ಏನು ಕೇರ್ಲೆಸ್ ಮಾಡಿರ್ತಾರೆ ಆಹಾರದ ಬಗ್ಗೆನೇ ಆಗಿರ್ಬೋದು ದಿನಚರ್ಯ ಬಗ್ಗೆನೇ ಆಗಿರ್ಬೋದು ತುಂಬಾ ಕೇರ್ಲೆಸ್ ಮಾಡೋದ್ರಿಂದ ಇವಾಗ ಕಣ್ಣಿನ ಸಮಸ್ಯೆಗಳು ಬಹಳಷ್ಟು ಹೆಚ್ಚಾಗಿದೆ ಹೌದು ಖಂಡಿತ ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಹಿಂದಿನ ಕಾಲದಲ್ಲಿ ಜನರು ಎಷ್ಟು ಒಂದು ಆರೋಗ್ಯದ ವಿಷಯದಲ್ಲಿ ಅವರಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲದೆ ಇದ್ರೂ ಕೂಡ ಅವರ ಜೀವನ ಶೈಲಿ ಅನ್ನುವಂಥದ್ದು ಅವರ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸ್ತಾ ಇತ್ತು ಆದ್ರೆ ಈಗ ನಾವು ಎಷ್ಟು ಸೌಕರ್ಯಗಳಿದೆ ಆದ್ರೆ ಅದನ್ನ ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಿಕೊಳ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೇಡಮ್ ಈಗ ಆಹಾರ ಕ್ರಮ ಕಣ್ಣಿನ ಆರೋಗ್ಯವನ್ನು ನಾವು ಹೆಚ್ಚು ಮಾಡಿಕೊಳ್ಳಿಕ್ಕೆ ದೃಷ್ಟಿ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂತಹ ಆರೋಗ್ಯ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಯಾವ ಒಂದು ಆರೋಗ್ಯ ಯಾವ ಒಂದು ವಸ್ತು ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಅನ್ನುವಂಥದ್ದು ಬೇಗ ಪರಿಹಾರ ಆಗುತ್ತೆ ಖಂಡಿತವಾಗೂ ತಿಳಿಸ್ಕೊಡ್ತೀನಿ ಹ್ಞೂ ದಿನಚರ್ಯ ಅಂದರೆ ಡೈಲಿ ರೂಟೀನ್ ಹೌದು ಕಣ್ಣಿಗೋಸ್ಕರ ದಿನಚರ್ಯ ಯಾವ್ದನ್ನ ನಾವು ಫಾಲೋ ಮಾಡಬಹುದು ಅಂತ ಬೆಳಗ್ಗೆ ಎದ್ದಿದ ನಂತರ ಮೊದಲನಾಗಿ ನೀವು ಎದ್ದಿದ ತಕ್ಷಣ ಫಾರ್ಮಿಂಗ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಕೈಯ್ಯರ್ತಕ್ಕಂಥ ಇದನ್ನು ನಾವು ಹೀಗೆ ಉಜ್ಕೊಡೋದ್ರಿಂದ ಶಾಖ ಬರುತ್ತೆ ಅದನ್ನು ನಾವು ಕಣ್ಣಿಗೆ ಈ ಥರ ಕೊಡೋದ್ರಿಂದ ಏನಾಗುತ್ತೆ ಗೊತ್ತಾ ನಮ್ಮ ಕಣ್ಣು ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಶರೀರದಲ್ಲೇ ಎನರ್ಜಿ ಇರುತ್ತೆ ಸೊ ಅದಕ್ಕೋಸ್ಕರ ಪಾಮಿಂಗ್ ಅಂತ ಹೇಳ್ತಾರೆ ಇದನ್ನು ಎದ್ದಿದ ತಕ್ಷಣ ಹೀಗೆ ಉಜ್ಕೊಂಡು ಈ ಥರ ಶಾಖನ ಕಣ್ಣಿಗೆ ಕೊಟ್ಕೊಳೋದು ಮೂರು ಸಲಿ ಮೂರು ಸರಿ ಮಾಡೋದ್ರಿಂದ ಕಣ್ಣಿಗೆ ನಮ್ಮ ಶರೀರದಲ್ಲಿರತಕ್ಕಂಥ ಎಲ್ಲ ಎನರ್ಜಿನ ನಾವು ಅದಕ್ಕೆ ಕಣ್ಣಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಅಂತ ಅದು ಆದ ನಂತರ ನೀವು ವಾಶ್ರೂಮ್ ಅಂತೂ ಖಂಡಿತವಾಗ್ಲೂ ಹೋಗಿ ಹೋಗ್ತೀರಾ ವಾಶ್ರೂಮ್ಗೆ ಹೋದಾಗ ಬಾಯಿ ತುಂಬ ನೀರಿಟ್ಕೊಂಡು ಕಣ್ಣಿಗೆ ಮೂರು ಸತಿ ನೀರನ್ನ ಹೆಚ್ಚಬೇಕು ಅವಾಗ ಕಣ್ಣಿಗೆ ಏನಾಗುತ್ತೆ ಅಂದರೆ ರಿಲ್ಯಾಕ್ಸ್ ಆಗುತ್ತೆ ಇವಾಗ ಗಿಡಕ್ಕೆ ಒಂದು ನೀರು ಹಾಕಿದಾಗ ಹೇಗೆ ಅನಿಸುತ್ತಲ್ವ ಅದೇ ರೀತಿಯೇ ಕಣ್ಣಿಗೆ ರಿಲ್ಯಾಕ್ಸ್ ಆಗುತ್ತೆ ಮೇಡಮ್ ಈಗ ನೀವು ಹೇಳಿದ್ರಿ ಬಾಯಿ ತುಂಬ ನೀರು ಹಾಕ್ಕೊಂಡು ಕಣ್ಣಿಗೆ ನೀರು ಎರಚ್ಬೇಕು ಅಂತ ಈ ಬಾಯಿ ತುಂಬ ಯಾಕೆ ನೀರು ಹಾಕೋಬೇಕು ಅಂತ ಬಾಯಿ ತುಂಬಾ ನೀರ್ ಇಟ್ಕೊಳೋದ್ರಿಂದ ನಾವು ಕಣ್ಣು ಅಗಲುವಾಗಿ ನಾವು ಓಪನ್ ಮಾಡ್ತೀವಿ ಅದಕ್ಕೋಸ್ಕರ ಬಾಯಿ ತುಂಬಾ ನೀರ್ ಇಟ್ಕೊಂಡು ಕಣ್ಣಿಗೆ ನಾವು ನೀರ್ ಹೆರ್ಚೋದ್ರಿಂದ ಹಗಳುವಾಗಿ ಓಪನ್ ಮಾಡೋದ್ರಿಂದ ಅದರಲ್ಲಿ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇದೆ ಬೆನಿಫಿಟ್ಸ್ ಇದೆ ಓಕೆ ಯಾಕಂತ ಹೇಳಿದ್ರೆ ಈ ವಿಚಾರ ಹೆಚ್ಚಿನ ಗೊತ್ತಿರಲಿಲ್ಲ ಆಮೇಲೆ ಇನ್ನೂ ಬೇಕಿದ್ರೆ ನೀವು ರೋಸ್ ವಾಟರ್ ಸಹಿತ ನೀವು ಉಪಯೋಗಿಸಬಹುದು ಬಾಯಿ ತುಂಬಾ ನೀರ್ ಇಟ್ಕೊಂಡು ರೋಸ್ ವಾಟರ್ ತಗೊಂಡು ರೋಸ್ ವಾಟರ್ ಕೂಡ ನೀವು ಹ್ಮ್ ಅಂದ್ರೆ ಅದ್ರದ್ದೊಂದು ಡೆಮೊ ತೋರಿಸ್ತೀರಾ ಹೇಗ್ ಮಾಡಬಹುದು ಅಂತ ನೀವೇನ್ ಮಾಡ್ಬೇಕಾಗಿಲ್ಲ ಬಾಯಿ ತುಂಬಾ ನೀರಿಟ್ಕೊಳ್ಳಿ ನೋಡಿ ನಾನು ಬಾಯಿ ತುಂಬಾ ನೀರಿಟ್ಕೊಂಡಿ ತೋರಿಸ್ತಿದ್ದೆ ನಿಮ್ಗೆ ಗೊತ್ತಾಗುತ್ತೆ ಕಣ್ಣು ಎಷ್ಟು ಹಗುವಾಗ ಓಪನ್ ಆಗುತ್ತೆ ಹೌದು ಬಾಯಿ ತುಂಬಾ ನೀರು ಇಟ್ಕೊಂಡಾಗ ಹ್ಮ್ ಕಣ್ಣು ನೀರ್ನ ಕಣ್ಣು ಮುಚ್ಚಕ್ಕೆ ಹೋಗ್ಬೇಡಿ ಕೆಲವ್ರಿಗೆ ಕಣ್ಣು ಮುಚ್ಚೋದಕ್ಕೆ ಆಗೋದಿಲ್ಲ ಅನ್ನೋರು ಐ ಕಪ್ ಅಂತ ಆಯುರ್ವೇದ ಶಾಪಲ್ಲಿ ಸಿಕ್ಕೋತ್ತೆ ಐ ಕಪ್ ಅಂತ ಅದ್ರಲ್ಲಿ ಬೇಕಾಗಿದ್ರೆ ಅದ್ರ ತುಂಬಾ ನೀರಾದ್ರೂ ಇಟ್ಕೊಬಹುದು ಇಲ್ಲ ಅಂದ್ರೆ ರೋಸ್ ವಾಟರ್ ಆದ್ರೂ ಇಟ್ಕೊಬಹುದು ರೋಸ್ ವಾಟರ್ ಆದ್ರೂ ಇಟ್ಕೊಂಡು ಅದನ್ನ ಕಣ್ಣತ್ರ ಇಟ್ಕೊಂಡು ಕಣ್ಣನ್ನ ಮುಚ್ಚಿದಿರ ಅದು ಒಳಗಡೆ ಇಟ್ಕೊಂಡು ಹಿಂಗೆ ಬ್ಲಿಂಕ್ ಮಾಡಬೇಕು ಹೀಗೆ ಹೀಗೆ ಬೇಕಾ ರೊಟೇಟ್ ಮಾಡಬಹುದು ಇದು ಕೂಡ ತುಂಬಾನೇ ಸಹಾಯ ಆಗುತ್ತೆ ಸಹಾಯ ಆಗುತ್ತೆ ಹೌದು ಇನ್ನು ಮೇಡಮ್ ಯಾವ ರೀತಿಯಲ್ಲಿ ದೈನಂದಿನ ಚಟುವಟಿಕೆಯಲ್ಲಿ ನಾವು ಕಣ್ಣಿನ ಆರೋಗ್ಯವನ್ನ ಉತ್ತಮ ಆದ ನಂತರ ನಮ್ಮ ಶರೀರ್ ನಮ್ಮ ಶರೀರಕ್ಕೆ ಏನ್ ಬೇಕಾಗಿದೆ ಹೇಳಿ ಮೊದಲನೇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ಸೂರ್ಯದ ಕಿರಣಗಳು ಕಿರಣಗಳು ಅದಕ್ಕೇನಂತ ಹೇಳ್ತಾರೆ ಸನ್ ಬಾತ್ ಅಂತ ಹೇಳ್ತಾರೆ ಹಳೆ ಕಾಲದಲ್ಲೆಲ್ಲ ಏನ್ ಮಾಡೋರು ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವರು ಏನೋ ಒಂದು ಐದುವರೆಗೆನೆ ಆಗಿರ್ಬೋದು ಹಳ್ಳಿಯಲ್ಲಿ ಆ ನದಿ ಬರೋದು ನದಿ ಇರೋದು ನದಿ ಮತ್ತೆ ಸೂರ್ಯ ಅದ್ ನೋಡ್ತಾ ನೋಡ್ತಾನೆ ಎಲ್ಲ ಮುಗಿಸ್ಕೊಳೋರು ಅದಕ್ಕೋಸ್ಕರ ಅಷ್ಟು ಆರೋಗ್ಯವಾಗಿರೋರು ಇವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಇಂಡೋರ್ ಜನರೇಷನ್ ಅಂತ ಹೇಳ್ತೀವಿ ಎಲ್ಲರೂ ಒಳಗಡೆ ಒಳಗಡೆನೆ ಇರ್ತಾರೆ ಒಳಗಡೆನೆ ಜಿಮ್ ಒಳಗಡೆ ಎಲ್ಲ ಪ್ರತಿಯೊಂದು ನೋಡಿ ವರ್ಕ್ ಫ್ರಮ್ ಹೋಮ್ ಬಂದ್ಮೇಲಂತೂ ಎಲ್ಲರೂ ಮನೆ ಒಳಗೆ ಇದ್ದು ಎಲ್ಲ ಕೆಲಸಗಳು ಮನೆಯಲ್ಲೇ ಆಗ್ತಾ ಇದೆ ಹಾಗಾಗಿ ನೀವು ಹೇಳದಾಗಿ ಮೊದ್ಲಿನ ಹಾಗೆ ಸೂರ್ಯನನ್ನ ನೋಡುವಂತಹ ಪದ್ಧತಿಯೇ ಇಲ್ಲ ಪದ್ಧತಿನ ನಾವು ನಿಲ್ಸ್ಬಿಟ್ಟಿದೀವಿ ನಿಲ್ಸ್ಬಿಟ್ಟಿದೀವಿ ಹಾ ಸೊ ಅದಕ್ಕೋಸ್ಕರ ಕಣ್ಣಿಗೆ ಹೇಗೆ ಉಪಯೋಗ ಆಗುತ್ತೆ ಅಂದ್ರೆ ಸನ್ ಗೇಸಿಂಗ್ ಅಂತ ಹೇಳ್ತಾರೆ ಅಂದ್ರೆ ಸೂರ್ಯನ ನೋಡುವುದು ಸೂರ್ಯನ ನೋಡೋದು ಅಂತಂದ್ರೆ ನೀವು ಹೇಗಂದ್ರೆ ಹಾಗೆ ನೋಡಲ್ಲ ಅದಕ್ಕೂ ಒಂದು ಕೆಲವೊಂದು ನಿಯಮಗಳಿದೆ ನಿಯಮಗಳು ಏನು ಅಂತ ನಾನು ತಿಳಿಸ್ಕೊಡ್ತೀನಿ ನೀವು ಬೆಳಗ್ಗೆ ಎದ್ದಿ ನಿಮ್ದು ಏನಿದೆ ಅಂತ ರೋಟೀನು ವಾಶ್ರೂಮ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬಿಳಿಯ ಕಾಟನ್ ಬಟ್ಟೆ ಹಾಕೊಳ್ಬೇಕು ಬಿಳಿಯ ಕಾಟನ್ ಬಟ್ಟೆ ಯಾಕೆ ಹಾಕೊಬೇಕು ಅಂತಂದ್ರೆ ಕಾಟನ್ ಬ್ರೀತಬಲ್ ಅಂತ ಹೇಳ್ತಾರೆ ಉಸಿರಾಡುತ್ತೆ ಬೇರೆ ಫ್ಯಾಬ್ರಿಕ್ ಸಿಂಥೆಟಿಕ್ ಆಗಿರ್ಬೋದು ಬೇರೆ ಯಾವುದು ಅಂತಂದರೆ ಅದು ಬ್ರೀತಬಲ್ ಆಗಿರಲ್ಲ ನಿಮ್ಮ ಸೂರ್ಯದ ಕಿರಣಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ ನಿಮ್ಮ ಶರೀರ ಅದಕ್ಕೋಸ್ಕರ ಬಿಳಿಯದು ಬಿಳಿ ಕಲರು ಕಾಟನ್ ಬಟ್ಟೆ ಧರಿಸ್ಕೊಂಡು ನೀವು ಆಚೆಗಡೆ ಸೂರ್ಯ ಹುಟ್ಟುವಾಗ ಸೂರ್ಯ ಹುಟ್ಟಾದ ಅಲ್ಲ ಸೂರ್ಯ ಹುಟ್ಟುವಾಗ ಐದು ನಿಮಿಷ ನೀವು ನೋಡಬೇಕು ಐದು ನಿಮಿಷ ನೀವು ನೋಡಬೇಕು ಅಂದರೆ ಚಪ್ಪಲಿ ಹಾಕೊಳಕ್ಕೆ ಹೋಗಬಾರ್ದು ಬೆರಿ ಕಾಲಲ್ಲಿ ನಿಂತ್ಕೊಂಡು ಸೂರ್ಯನ ಐದು ನಿಮಿಷ ನೋಡ್ತಾನೆ ಇರಬೇಕು ನಿಮಗೆ ಆದರೆ ಬ್ಲಿಂಕ್ ಮಾಡಿ ಆಗಿಲ್ಲ ಅಂತಂದ್ರೆ ಹಾಗೆ ನೋಡ್ತಾನೆ ಇರಬಹುದು ಕಣ್ಣಲ್ಲಿ ನೀರ್ ಬಂದ್ರೂ ಕೂಡ ಅದೇ ನೀವು ತಲೆ ಕೆಡ್ಸ್ಕೊಳಂಗಿಲ್ಲ ಅದ್ರಲ್ಲಿ ಏನು ಸಮಸ್ಯೆ ಇಲ್ಲ ಹ್ಮ್ ಮೇಡಮ್ ಈಗ ಒಂದು ಪ್ರಶ್ನೆ ಇದೆ ಈಗ ಅಹ್ ಸೂರ್ಯನನ್ನ ನೋಡ್ಬೇಕು ಸೂರ್ಯ ಹುಟ್ಟುವ ಸಮಯದಲ್ಲಿ ಅಂತ ಹೇಳಿದ್ರು ಈಗ ಕನ್ನಡಕ ಇರುವವರು ಕಣ್ಣಿನ ಸಮಸ್ಯೆ ಇರೋರು ಕನ್ನಡಕ ಇರುವವರು ಸೂರ್ಯನನ್ನ ನೋಡುವಾಗ ಕನ್ನಡಕವನ್ನ ಧರಿಸ್ಬೇಕಾ ಅಥವಾ ಧರಿಸ್ಬಾರ್ದಬಾರ್ದು ಆಮೇಲೆ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡ್ರು ಅಷ್ಟೇ ಕಾಂಟ್ಯಾಕ್ಟ್ ಲೆನ್ಸ್ ಕೂಡ ಹಾಕೊಂಡು ಸನ್ ಗೇಸಿಂಗ್ ಮಾಡಬಾರ್ದು ಡೈರೆಕ್ಟ್ ಆಗಿ ಸೂರ್ಯ ಸೂರ್ಯನ ಕಿರಣಗಳ ನೋಡಬೇಕು ಕ್ಯಾಟ್ರ್ಯಾಕ್ ಸರ್ಜರಿ ಆಗಿರುತ್ತಲ್ವಾ ಅವ್ರು ಸನ್ ಗೇಸಿಂಗ್ ಮಾಡಬಾರ್ದು ಅಂದ್ರೆ ಚಪ್ಪಲಿ ಏನು ಹಾಕಬಾರ್ದು ಬರಿ ಕಾಲಲ್ಲಿ ಯಾಕೆ ಬರಿ ಕಾಲಲ್ಲಿ ನಾವು ನಿಂತ್ಕೊಂಡು ಗೇಸಿಂಗ್ ಮಾಡಬೇಕು ಅಂತಂದ್ರೆ ವರ್ಷಾಂಗಟ್ಲೆ ಆ ಭೂಮಿ ಮೇಲೆ ಸೂರ್ಯದ ಕಿರಣ ಬಿದ್ದಿ ಬಿದ್ದಿ ಸೋಲಾರ್ ಎನರ್ಜಿ ಅಂತ ಹೇಳ್ತಾರೆ ಅರ್ಥಿಂಗ್ ನೀವು ಆ ಭೂಮಿ ಮೇಲೆ ನಿಂತಾಗ ಏನಾಗುತ್ತೆ ಆ ಎನರ್ಜಿ ಎಲ್ಲ ನಿಮ್ ಶರೀರದಲ್ಲಿ ನೀವು ಅಬ್ಸರ್ವ್ ಮಾಡ್ಕೊತೀರಾ ಇನ್ನ ಎನರ್ಜಿ ಬರ್ತೀನಿ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ನಿಮ್ಗೆ ಅದಕ್ಕೋಸ್ಕರ ಬೆರಿ ಕಾಲಲ್ಲಿ ನಿಂತಿ ಸೂರ್ಯ ಹುಟ್ಟುವಾಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಸೂರ್ಯ ಹುಟ್ಟುವಾಗ ಸೂರ್ಯ ಹುಟ್ಟಾದ್ಮೇನಲ್ಲ ಐದು ನಿಮಿಷ ನೋಡೋದ್ರಿಂದ ನಿಮ್ಮ ಕಣ್ಣು ತುಂಬಾ ಶಾರ್ಪ್ ಆಗುತ್ತೆ ಪ್ಲಸ್ ಮೆದುಳು ಬ್ರೈನ್ ಕೂಡ ಆಕ್ಟಿವೇಟ್ ಆಗುತ್ತೆ ಎರಡು ಬೆನಿಫಿಟ್ ಇದೆ ಸೂರ್ಯ ಕಣ್ಣು ಸೂರ್ಯನ ನೋಡ್ತಾ ಇರೋದ್ರಿಂದ ಕಣ್ಣು ಕೂಡ ತುಂಬಾ ಚುರುಕಾಗುತ್ತೆ ಪ್ಲಸ್ ಬ್ರೈನು ಬ್ರೈನು ಕೂಡ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ಬಾಡಿ ನಮ್ಮ ಇಡೀ ಶರೀರ ಬಂದ್ಬಿಟ್ಟು ಸೋಲಾರ್ ಎನರ್ಜೈಸ್ ಅಂತ ಹೇಳ್ತಾರೆ ಆ ಥರ ಆಗೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಲೇಸಿನೆಸ್ ಇರೋದಿಲ್ಲ ಸೋಂಬೇರಿತನ ಇರೋದಿಲ್ಲ ಕೆಲವ್ರು ನೀವು ನೋಡಿ ಅವ್ರ ಒಳಗಡೆ ಇದ್ದವ್ರಿಗೆ ಏನಾಗುತ್ತೆ ಗೊತ್ತಾ ಸೋಂಬೇರಿತನ ಬಂದ್ಬಿಟ್ಟಿರುತ್ತೆ ಸೂರ್ಯದ ಕಿರಣಗಳು ನಮ್ಮ ಶರೀರ ಮೇಲೆ ಬಿಡೋದ್ರಿಂದ ಏನೇನು ಬ್ಯಾಕ್ಟೀರಿಯಾಸ್ ಇದೆಯಲ್ಲ ಅದೆಲ್ಲ ಸತ್ತೋಗುತ್ತೆ ಅದಾದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನಮ್ಮ ಬ್ರೈನ್ ಶಾರ್ಪ್ ಆಗಿರುತ್ತೆ ಕಣ್ಣು ಚುರುಕಾಗಿರುತ್ತೆ ಸೊ ಇಷ್ಟೆಲ್ಲ ಲಾಭಗಳಿದೆ ಸನ್ಗೇಸಿಂಗ್ ಮಾಡೋದ್ರಿಂದ ಬಟ್ ಮಾತ್ರ ನೆನ್ಪಿಟ್ಕೊಬೇಕು ಸೂರ್ಯ ಹುಟ್ಟಾದ್ಮೇಲೆ ಖಂಡಿತವಾಗ್ಲು ಮಾಡಬಾರ್ದು ಸೂರ್ಯ ಹುಟ್ಟುವಾಗ ಮಾತ್ರ ಅದನ್ನು ಬೇಕಾಗಿದ್ರೆ ನೋಡ್ಕೊಬೇಕಾಗುತ್ತೆ ಅಂದ್ರೆ ದಿನದ ಒಂದು ಬೆಳಿಗ್ಗೆಯ ಒಂದು ಐದು ನಿಮಿಷದ ಸಮಯವನ್ನ ಸೂರ್ಯನನ್ನ ನೋಡೋದ್ರಲ್ಲಿ ಕೊಟ್ಟಾಗ ಆ ಸಮಯವನ್ನ ಕೊಟ್ಟಾಗ ನಮ್ಮ ಒಂದು ಇಡೀ ಜೀವನ ಅನ್ನುವಂಥದ್ದು ಅದ್ರಲ್ಲಿ ನಿರ್ಧಾರ ಆಗಿರುತ್ತೆ ಅಂತ ಹೇಳಿ ಖಂಡಿತವಾಗ್ಲಿ ಹಾಗಾಗಿ ಪ್ರಕೃತಿಯ ಜೊತೆ ನಾವು ಎಷ್ಟು ಸಮಯವನ್ನ ಕಳಿತೇವೋ ನಮ್ಮ ಆರೋಗ್ಯ ಅಷ್ಟು ಚೆನ್ನಾಗಿರೋ ಡಿಪೆಂಡ್ ಆಗಿರುತ್ತೆ ಹಾಗೆ ಈಗ ಆಹಾರ ಕ್ರಮಕ್ಕೆ ಬರೋಣ ಮೇಡಮ್ ಈಗ ಕಣ್ಣಿನ ಸಮಸ್ಯೆಯನ್ನು ಕಣ್ಣಿನ ಸಮಸ್ಯೆಯನ್ನು ಅಭಿವೃದ್ಧಿ ಅದನ್ನು ತಡೆಗಟ್ಟಲಿಕ್ಕೆ ಯಾವ ರೀತಿಯ ಆಹಾರಗಳನ್ನು ಸೇವಿಸಬೇಕಾಗತ್ತೆ ನಾವು ಕಣ್ಣಿನ ಸಮಸ್ಯೆ ಇದ್ದವರು ಕಣ್ಣಿನ ಸಮಸ್ಯೆ ಇಲ್ದವರು ನಾನು ಇವಾಗ ಹೇಳ್ತಾ ಇರತಕ್ಕಂಥ ಆಹಾರಗಳನ್ನ ಖಂಡಿತವಾಗ್ಲೂ ಸ್ವೀಕರಿಸಬಹುದು ಇವಾಗ ಹೇಗಿದ್ದು ಗೊತ್ತಿದೆ ಚಳಿಗಾಲ ಸ್ಟಾರ್ಟ್ ಆಗಿದೆ ನಮಗೆ ಚಳಿಗಾಲದಲ್ಲಿ ಕಮ್ಮಿ ಬೆಲೆಗೆ ಪ್ರತಿಯೊಂದು ಜಾಗದಲ್ಲೂ ಸಿಕ್ಕುವಂಥದ್ದು ಆಮ್ಲ ಉಸಿರುಕಾಯಿ ಅಂತ ಹೇಳ್ತಾರೆ ಆಮ್ಲ ಮತ್ತು ಜೇನುತುಪ್ಪ ಇದರಿಂದ ನಾವು ಒಳ್ಳೆ ಮನೆಯಲ್ಲೇನೆ ಕಮ್ಮಿ ಖರ್ಚಿಂದ ಐ ಟಾನಿಕ್ನ ತಯಾರಿ ಮಾಡ್ಕೊಬಹುದು ವೀಕ್ಷಕರೇ ನಿಮ್ಗೆಲ್ರಿಗೂ ಗೊತ್ತಿದೆ ಆಮ್ಲ ಪ್ರತಿಯೊಂದು ಸ್ಥಳದಲ್ಲೂ ಸಿಕ್ಕುತ್ತೆ ಮತ್ತೆ ಜೇನುತುಪ್ಪ ಸೊ ಜೇನುತುಪ್ಪ ತುಪ್ಪ ಅದನ್ನು ಅದನ್ನ ನೀವು ಎಲ್ಲಿಂದ ನೀವು ತಗೊಂತೀರ ಅನ್ನೋದು ಅದು ನೀವು ನಿರ್ಧರಿಸಬೇಕು ಆಮ್ಲ ಜೇನುತುಪ್ಪ ಇದೆರಡು ಬಳಸಿ ನಾವು ಎಲ್ಲಿದ್ದೀವೋ ಅಲ್ಲೇನೆ ಟಾನಿಕ್ನ ತಯಾರಿ ಮಾಡ್ಕೊಬಹುದು ಒಬ್ಬರಿಗೆ ಎರಡು ಆಮ್ಲ ಸಾಕು ಹ್ಞೂ ಯಾಕೆಂದ್ರೆ ಯಾವುದೇ ಒಂದು ಮೆಡಿಸನ್ ಆಗಲಿ ಮಾಡ್ರೇಟಾಗಿ ತಗೊಬೇಕು ತುರಿಯೋದು ತಗೊಂಡಿದ್ದೀನಿ ಮತ್ತೆ ಒಂದು ತಟ್ಟೆ ತಗೊಂಡಿದ್ದೀನಿ ಈ ಆಮ್ಲನ ಈ ಥರ ತುರ್ಕೊಂಡು ಮೇಡಮ್ ಇವಾಗ ಆಮ್ಲವನ್ನೇ ಯಾಕೆ ಮುಖ್ಯವಾಗಿ ಉಪಯೋಗ ಮಾಡ್ತೇವೆ ಈಗ ಕಣ್ಣಿನ ಸಮಸ್ಯೆಗೆ ವಿಟಮಿನ್ ಎ ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ ತುಂಬಾನೇ ಆಂಟಿ ಆಕ್ಸಿಡೆಂಟ್ಸ್ ಈ ಒಂದು ಕಾರಣಕ್ಕೆ ಮುಖ್ಯವಾಗಿ ಆಮ್ಲವನ್ನು ಕಣ್ಣಿಗೆ ತುಂಬಾನೇ ಒಳ್ಳೆಯದು ಬಹಳಷ್ಟು ಒಳ್ಳೆಯದು ಹಾಗೆ ಈಗ ನೀವು ಹೇಳಿದ್ರಿ ಪ್ರತಿದಿನ ಎರಡು ಆಮ್ಲವನ್ನ ಉಪಯೋಗ ಮಾಡಬೇಕು ಅಂತ ಹೌದು ಈಗ ಆರೋಗ್ಯವಂತ ಈಗ ಕಣ್ಣಿನ ಸಮಸ್ಯೆ ಇಲ್ಲದಿರೋರು ಕಣ್ಣಿನ ಸಮಸ್ಯೆ ಇರೋರು ಇಬ್ರು ಕೂಡ ಇದೇ ಪ್ರಮಾಣದಲ್ಲಿ ಉಪಯೋಗ ಮಾಡ್ಬೇಕಾ ಅಥವಾ ಕಣ್ಣಿನ ಸಮಸ್ಯೆ ಇರೋರು ಜಾಸ್ತಿ ಆಮ್ಲ ಉಪಯೋಗ ಮಾಡ್ಬೇಕಾ ಕಣ್ಣಿನ ಸಮಸ್ಯೆ ಇರೋರು ದಿನಕ್ಕೆ ಎರಡು ಸಲ ತಗೊಬೇಕಾಗುತ್ತೆ ಅಂದ್ರೆ ಬೆಳಗ್ಗೆ ಎರಡು ಆಮ್ಲ ಸಂಜೆ ಎರಡು ಆಮ್ಲ ಹಾ ಸಮಸ್ಯೆ ಇರುವವರು ಕಣ್ಣಿನ ಸಮಸ್ಯೆ ಇರೋರು ಕಣ್ಣಿನ ಸಮಸ್ಯೆ ಇಲ್ದಿರೋರು ತಗೊಂಡ್ರೆ ಕಣ್ಣಿನ ಸಮಸ್ಯೆ ಬರಲ್ಲ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು ಆಮ್ಲಾ ಜ್ಯೂಸ್ ಒಳ್ಳೇದು ಅಂತಂದ್ರೆ ದಯವಿಟ್ಟು ರೆಡಿಮೇಡ್ ಆಮ್ಲ ಜ್ಯೂಸ್ ನ ಬಳಸಬೇಡಿ ಮಾರ್ಕೆಟ್ ಅಲ್ಲಿ ಸಿಕ್ಕುವಂತ ಅಂಗಡಿಯಲ್ಲಿ ಸಿಕ್ಕುವಂತ ಆಮ್ಲ ಜ್ಯೂಸ್ಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಮಾರ್ಕೆಟಲ್ಲಿ ಸಿಕ್ಕುವಂತ ಇವಾಗ ಎಷ್ಟ್ ನಿಮಿಷ ಆಗಿದೆ ನೀವೇ ಯೋಚನೆ ಮಾಡಿ ಇವಾಗ ನಾನ್ ನಿಮ್ ಜೊತೆ ಮಾತಾಡ್ತಾ ಮಾತಾಡ್ತಾನೆ ಇಲ್ಲಿ ತಯಾರಿ ಮಾಡ್ತಾ ಮನೆಯಲ್ಲಿ ನಿಮ್ಮ ಕಣ್ಣು ಮುಂದೆನೆ ಮಾಡಿದ್ರೆ ನಿಮ್ಗೆ ಬಹಳಷ್ಟು ಸಂತೋಷ ಕೊಡುತ್ತೆ ಹೌದು ಮತ್ತೆ ಯಾವುದೇ ರೀತಿಯಾದಂತಹ ಕೆಮಿಕಲ್ ಮಿಕ್ಸ್ ಇಲ್ಲ ಅದರಿಂದ ಏನೋ ಒಂದು ಇಫೆಕ್ಟ್ ಆಗಲ್ಲ ಖಂಡಿತವಾಗ್ಲು ಇನ್ನೊಂದು ಮಕ್ಕಳನ್ನು ಕೂಡ ನೀವು ಕಲ್ಸ್ಕೊಡ್ತಿದೀರಾ ಇದನ್ನೆಲ್ಲ ನಾವು ಕಲ್ಸ್ಕೊಟ್ರೇನೆ ಅಲ್ವಾ ಅದನ್ನೇ ಅವರು ಕಂಟಿನ್ಯೂ ಆಗಿ ಅವರು ದೊಡ್ಡೋರಾದಾಗ ಅವ್ರ ಮಕ್ಕಳಿಗೆ ಅವರು ಅದನ್ನೇ ಕಲ್ಸ್ಕೊಡ್ತಾರೆ ಇಲ್ಲಾಂದ್ರೆ ಎಲ್ಲರೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಆಹಾರದಿಂದ ಹಿಡಿದು ಎಲ್ಲಾ ಒಂದು ಸಾಮಗ್ರಿಗಳಿಗೂ ನಾವು ರೆಡಿಮೇಡ್ ಮೊರೆ ಹೋಗ್ತಾ ಇದ್ದೇವೆ ಬಹಳಷ್ಟು ಇದೇನು ಈಗ ಸಮಯ ಜಾಸ್ತಿ ಇಲ್ಲ ನೀವೇ ನೋಡಿ ಇವಾಗ ಎರಡು ಆಮ್ಲನ ನಾನು ಜ್ಯೂಸ್ ಇಲ್ಲೇ ನಿಮ್ಮ ಮುಂದೆನೆ ಹಿಂಡಿದ್ದೇನೆ ಈ ತರ ಕಾಣುತ್ತೆ ಇದಕ್ಕೆ ಎರಡು ಚಮಚದಷ್ಟು ಜೇನುತುಪ್ಪನ ಅಂದ್ರೆ ಎರಡು ಆಮ್ಲಕ್ಕೆ ಎರಡು ಚಮಚದಷ್ಟು ಜೇನುತುಪ್ಪ ಇಷ್ಟು ಸಾಕು ಮನೆಯಲ್ಲೇ ಇದು ಇದು ಇದನ್ನ ಚಿಕ್ಕ ಮಕ್ಕಳಿಂದ ಹಿರಿಯರು ಕೂಡ ತಗೊಂಬೋದು ಇದರಲ್ಲಿ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ಕಣ್ ಒಂದಕ್ಕೆ ಅಲ್ಲ ನಿಮ್ ಚರ್ಮಕ್ಕೆ ಕೂದ್ಲಿಕ್ಕೆ ಪ್ರತಿಯೊಂದಕ್ಕೂ ತುಂಬಾನೇ ಉಪಯೋಗ ಆಗುತ್ತೆ ಖಂಡಿತ ನೀವು ಹೇಳಿದಾಗೆ ಈಗ ಕಣ್ಣಿನ ಸಮಸ್ಯೆ ಇಲ್ಲದವ್ರು ಪ್ರತಿದಿನ ಎರಡು ಆಮ್ಲವನ್ನ ಈ ತರ ಟಾನಿಕ್ ಮಾಡಿಬಿಟ್ಟು ಉಪಯೋಗ ಮಾಡಬಹುದು ಸಮಸ್ಯೆ ಇರುವವರು ನಾಲ್ಕು ಹೌದು ಅದನ್ನ ದಿನ ಮೆಡಿಸನ್ ತರ ತಗೊಬೇಕಾಗುತ್ತೆ ತಗೊಳ್ಬೇಕಾಗುತ್ತೆ ಇದಕ್ಕೆ ಮೇಡಮ್ ಈಗ ಪ್ರತ್ಯೇಕ ಇದೇ ಸಮಯದಲ್ಲಿ ಅದನ್ನ ತಗೊಳ್ಬೇಕು ಅಂತ ಏನಾದ್ರೂ ನಿಯಮಗಳು ಏನಂತಂದ್ರೆ ಇದನ್ನ ಬೆರಿ ಹೊಟ್ಟೆಲಿ ಬೆಳಗ್ಗೆ ಹೊತ್ತು ಎರಡು ಆಮ್ಲ ಜ್ಯೂಸ್ನ ಕುಡಿಯೋದು ಉತ್ತಮ ಕುಡಿದ ತಕ್ಷಣ ಯಾರು ತಿಂಡಿ ತಿನ್ನಕ್ಕೆ ಹೋಗ್ಬೇಡಿ ತಿಂಡಿ ತಿನ್ನಬಾರದು ಅಟ್ಲೀಸ್ಟ್ ಅರ್ಧ ಗಂಟೆ ಅವಾಯ್ಡ್ ಮಾಡಿ ಮತ್ತೆ ಸಂಜೆ ಒಂದು ಆರೂವರೆಯಿಂದ ಏಳು ಗಂಟೆ ಅಷ್ಟೊತ್ತಿಗೆ ತಗೊಳ್ಬಹುದು ಅಂದ್ರೆ ಈಗ ಸಮಸ್ಯೆ ಕಣ್ಣಿನ ಸಮಸ್ಯೆ ಇಲ್ಲದವರು ಬೆಳಿಗ್ಗೆ ತಗೊಳ್ಳೋದು ಉತ್ತಮ ಅಂತ ಹೇಳ್ಬೋದು ಸಮಸ್ಯೆ ಇರುವವರು ಎರಡು ಹೊತ್ತು ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಮೇಲೆ ಅರ್ಧ ಗಂಟೆ ಏನು ತಿನ್ನಬಾರದು ಅರ್ಧ ಗಂಟೆ ಕರೆಕ್ಟ್ ಆಗಿ ಪಾಲನೆ ಮಾಡಿದ್ರೆ ಅವರೇ ನೋಡ್ಕೊಂತಾರೆ ಡಿಫ್ರೆನ್ಸ್ ನ ಇವಾಗ ಕಣ್ ಪವರ್ ಟೆಸ್ಟ್ ಮಾಡ್ಕೊಂಡಿರ್ತಾರಲ್ವಾ ಇದನ್ನ ಕರೆಕ್ಟ್ ಆಗಿ ಸ್ವಿಸ್ಟ್ ಆಗಿ ಅವರು ಇದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಪರಿವರ್ತನೆ ಆಗುತ್ತೆ ಪರಿವರ್ತನೆ ಖಂಡಿತವಾಗ್ಲೂ ಆಗುತ್ತೆ ಈ ತರ ಕಾಣುತ್ತೆ ಇದು ಐಟಾನಿಕ್ ನೀವೇ ಮಾಡಿ ನಾನು ಎಷ್ಟು ನಿಮಿಷದಲ್ಲಿ ಈ ಐಟಾನಿಕ್ ನ ತಯಾರಿ ಮಾಡಿದೀನಿ ಅಂತ ಎರಡರಿಂದ ಮೂರ್ ನಿಮಿಷದಲ್ಲಿ ಐಟಾನಿಕ್ ರೆಡಿ ಆಗಿದೆ ರೆಡಿ ಆಗಿದೆ ಖಂಡಿತ ಇದನ್ನ ನಾವು ಎಷ್ಟು ದಿನ ಸಂಗ್ರಹ ಮಾಡಿಡಬಹುದು ಹಾಳಾಗೋದಿಲ್ಲ ಅದು ಇದನ್ನ ಖಂಡಿತವಾಗ್ಲು ನೀವು ಮಾಡಿ ಫ್ರಿಜ್ ಅಲ್ಲಿ ಇಡೋದು ನಾನ್ ಸಜೆಸ್ಟ್ ಮಾಡಲ್ಲ ಅವಾಗ ಮಾಡಿ ಅವಾಗ ಸೇವಿಸಬೇಕು ಅಷ್ಟೇ ಅವತ್ತಿನ ದಿನ ಮಾಡಿ ಅವತ್ತಿನ ದಿನನೇ ಅದನ್ನ ಸೇವನೆ ಹೌದು ಇತ್ತೀಚೆಗೆ ಎಲ್ಲಾ ಹೆಂಗಸರು ಹೇಳಕ್ ಹೋಗ್ಬಾರ್ದು ಬಟ್ ತುಂಬಾನೇ ಸೋಂಬರಿತನ ಆಗೋಗ್ಬಿಟ್ಟಿದೆ

ಬಹಳಷ್ಟು ಓದ್ತಾರೆ ಮುಂಚಿನ ಒಂದು ನಮ್ಮ ಕಾಲದಲ್ಲಿ ನೋಡೋಕೆ ಹೋದರೆ ಇವಾಗಿನ ಮಕ್ಕಳಿಗೆ ತುಂಬ ಸ್ಟ್ರೆಸ್ ಇರುತ್ತೆ ತಡಗಳು ಜಾಸ್ತಿ ಇರುತ್ತೆ ಕಾಂಪಿಟೇಷನ್ ಇವಾಗ ಒಂದು ಸ್ಪರ್ಧಾತ್ಮಕ ಯುಗ ಅಂತಲೇ ಹೇಳಬಹುದು ಹಾಗಾಗಿ ಮಕ್ಕಳು ಹೆಚ್ಚಿನ ಸಮಯವನ್ನು ಓದಲಿಕ್ಕೆ ಕೊಡ್ತಾರೆ ಅದೇ ರೀತಿ ಮೊಬೈಲನ್ನು ಉಪಯೋಗ ಮಾಡಿಕೊಳ್ಳಿಕ್ಕೂ ಕೂಡ ಸಮಯ ಕೊಡ್ತಾರೆ ಹೊರಗೆ ನಾವು ಪ್ರಕೃತಿಯ ಜೊತೆ ಸಮಯವನ್ನು ಕಳೆಯೋದು ಕಡಿಮೆ ಕಣ್ಣಿಗೆ ಇದರಿಂದ ಒತ್ತಡಗಳು ಜಾಸ್ತಿ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ತಾವು ಏನೊಂದು ಸಲಹೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಕಣ್ಣು ಯಾತಕ್ಕೋಸ್ಕರ ಇದೆ ಭಗವಂತ ನಮಗೆ ಕಣ್ಣು ಯಾತಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಬೇಕು ಕಣ್ಣಿರೋದು ಪ್ರತಿಯೊಂದು ಪ್ರಕೃತಿನ ನೋಡೋದಕ್ಕೆ ಅದನ್ನ ಎಂಜಾಯ್ ಮಾಡೋದಕ್ಕೆ ನಾವೇನು ಮಾಡ್ತಿದ್ದೀವಿ ಟೆಕ್ನಾಲಜಿ ಚೇಂಜ್ ಆಗ್ತಿದೆ ಇವತ್ತಿನ ದಿನ ನಾನು ಒಪ್ಕೊಳ್ತೀನಿ ಬಟ್ ಅದನ್ನು ಹಾಗಂತ ನಾವು ಕಣ್ಣನ್ನ ಗ್ರಾಂಟೆಡಾಗಿ ತೊಗೊಬಾರ್ದು ಪೂರ್ತಿ ದಿನ ಮೊಬೈಲ್ ನೋಡ್ತಾನೆ ಇರೋದು ಲ್ಯಾಪ್ಟಾಪ್ ನೋಡ್ತಾನೆ ಇರೋದು ಟಿ ವಿ ನೋಡ್ತಾನೆ ಇರೋದು ಆ ಥರ ಮಾಡೋದ್ರಿಂದ ನಮ್ಮ ಕಣ್ಣು ಡ್ರೈ ಆಗೋಗುತ್ತೆ ಡ್ರೈ ಆದಾಗ ಏನಾಗುತ್ತೆ ಗೊತ್ತಾ ಕಣ್ಣು ತ್ಯಾವ್ ಯಾವ ಅಂಶ ಇದೆಯಲ್ಲ ಅದೆಲ್ಲ ಫುಲ್ ಒಟ್ಟೋಗುತ್ತೆ ಆವಾಗ ನಮ್ಮ ಮಸಲ್ಸ್ ಕಣ್ಣು ಕೆಳಗಡೆ ನಮ್ಮ ಮಸಲ್ಸ್ ಇರುತ್ತೆ ಕಣ್ಣಿನ ಕೆಳಗಡೆ ನಮ್ಮ ಮಸಲ್ಸ್ ಇರುತ್ತೆ ಅದೆಲ್ಲ ವೀಕ್ ಆಗೋಗುತ್ತೆ ವೀಕ್ ಆದಾಗ ನಮ್ಮ ಕಣ್ಣಿನ ಸಮಸ್ಯೆಗಳು ಬೇರೆ ಬೇರೆ ಥರ ಕಣ್ಣಿನ ಸಮಸ್ಯೆಗಳು ಶುರು ಆಗೋದು ಅದನ್ನು ನಾವು ಪ್ರಿವೆಂಟ್ ಮಾಡಿದ್ರೆ ಉತ್ತಮ ಪ್ರಿವೆಂಟ್ ಯಾವ ಥರ ಮಾಡ್ಬೋದಪ್ಪ ಇವಾಗ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಇವಾಗ ಸ್ಟೂಡೆಂಟ್ಸ್ ನಾನು ಒಂದು ಸನ್ ಗೇಸಿಂಗ್ ಹೇಳಿದ್ದೀನಿ ಪ್ರತಿಯೊಬ್ಬರು ಮಾಡ್ಬೋದು ಎರಡನೇದು ಐಟಾನಿಕ್ ಎರಡು ನಿಮಿಷದಲ್ಲಿ ನಾವು ಮಾಡುವಂಥ ಐಟಾನಿಕ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಮೂರನೇದು ಮಕ್ಕಳು ಇವಾಗ ಕ್ಲಾಸ್ ರೂಮ್ಗೆ ಹೋಗಿರ್ತಾರೆ ಓದ್ತಾ ಇರ್ತಾರೆ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ ಸಿಸ್ಟಮ್ ನೋಡ್ತಾ ಇರ್ತಾರೆ ಯಾವುದೇ ಒಂದಾಗಿರ್ಬೋದು ಕಣ್ಣು ಸ್ಟ್ರೈನ್ ಆಗುತ್ತೆ ಒಂದು ನಿಮಿಷ ಕೂತಿರೋ ಜಾಗದಲ್ಲೇ ಒಂದು ಪೀರಿಯಡ್ ಮುಗಿಯುತ್ತೆ ಒಂದು ಪೀರಿಯಡ್ ಮುಗ್ದಿದ ತಕ್ಷಣ ನಿಮ್ಮ ಇಂಡೆಕ್ಸ್ ಫಿಂಗರ್ ಈ ಫಿಂಗರಲ್ಲಿ ನೀವೇನು ಮಾಡಬೇಕಾಗಿಲ್ಲ ಕೂತಿರೋ ಜಾಗದಲ್ಲೇ ಇಲ್ಲಿ ಜಸ್ಟ್ ಹಿಂಗೆ ಕಣ್ಣು ಮುಚ್ಚಿ ಒಂದೇ ನಿಮಿಷ ಕಣ್ಣು ಮುಚ್ಚಿ ಇದನ್ನ ಐಬಾಲ್ ಬರುತ್ತಲ್ಲ ಐಬಾಲ್ನ ಹೀಗೆ ಟಚ್ ಮಾಡಿ

ಕೂತಿರೋ ಜಾಗದಲ್ಲೇ ಈ ಐ ಮಸಲ್ಸ್ಗೆ ನೀವು ಹೀಗೆ ಮಸಾಜ್ ಮಾಡೋದರ ಹೀಗೆ ಇದೊಂದು ಐದು ಸತಿ ಏನಂದ್ರೆ ಎಲ್ಲಿ ಕೂತಿರ್ತಿರೋ ಅಲ್ಲೇನೆ ಸುಮ್ಮನೆ ಹೀಗೆ ಬ್ಲಿಂಕಿಂಗ್ ಬ್ಲಿಂಕಿಂಗ್ ಆತರ ಥರ ಆ ಥರ ಬ್ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಕಣ್ಣು ಡ್ರೈನೆಸ್ ಏನು ಆಗಿರುತ್ತೋ ಅದು ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅದು ಯಾವಾಗ ನಮ್ಮ ಕಣ್ಣು ಡ್ರೈ ಆಗೋದಿಲ್ವೋ ಆವಾಗ ಕಣ್ಣು ದೃಷ್ಟಿ ಚೆನ್ನಾಗಿರುತ್ತೆ ನಮಗೆ ಹೌದು ಸೊ ಸ್ಟೂಡೆಂಟ್ಸ್ಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಸಜೆಸ್ಟ್ ಮಾಡ್ತೀರಾ ಯಾಕಂತ ಹೇಳಿದ್ರೆ ನೋಡಿ ಇವಾಗ ನಾವು ಬಹಳಷ್ಟು ಮಕ್ಕಳನ್ನು ನೋಡ್ತೇವೆ ಮೊಬೈಲ್ ನೋಡ್ತಾ ಇರ್ತಾರೆ ಟಿ ನೋಡ್ತಾ ಇರ್ತಾರೆ ಕಂಡು ಲಿಂಕೇ ಮಾಡೋಲ್ಲ ಮಾಡೋದಿಲ್ಲ ಇದರಿಂದನೆ ಹೆಚ್ಚಿನ ಒಂದು ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಕಾರಣ ಆಗಿರಬಹುದು ಹಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಮಕ್ಕಳು ಇವಾಗ ಸ್ಟಡಿ ಟೇಬಲ್ ಸ್ಟಡಿ ಟೇಬಲ್ ಮೇಲೆ ಕುತ್ಕೊಂಡು ಓದುವಾಗ ಒಂದು ಚಿಕ್ಕದಾಗಿರೋ ಗಿಡನ ಇಟ್ಕೊಳ್ಬೇಕು ಯಾವ ಹಸಿರು ಕಲರ್ ಇರೋ ಗಿಡ ನಾನು ಯಾವ್ದು ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ಸ್ನೇಕ್ ಪ್ಲಾಂಟ್ ಆಗಿರ್ಬೋದು ಇಲ್ಲಾಂದ್ರೆ ಜೇಡ್ ಪ್ಲಾಂಟ್ ಆಗಿರ್ಬೋದು ಯಾಕಂದ್ರೆ ಅದು ಹಸಿರು ಆಗಿರುತ್ತೆ ನಾನು ಯಾಕೆ ಸ್ನೇಕ್ ಪ್ಲಾಂಟ್ ನಾನು ಯಾಕೆ ಸಜೆಸ್ಟ್ ಮಾಡ್ತೀನಿ ಅಂತಂದ್ರೆ ನಾನು ನಿಮಗೆ ತೋರಿಸ್ತೀನಿ ಸ್ನೇಕ್ ಪ್ಲಾಂಟ್ ಹೇಗಿರುತ್ತೆ ಅಂತ ತೋರಿಸಿ ಇದು ಸ್ನೇಕ್ ಪ್ಲಾಂಟ್ ಮದರ್ ಇನ್ ಲಾಸ್ ಟಂಗ್ ಅಂತ ಕೂಡ ಅಲ್ಲಿ ಹೇಳ್ತಾರೆ ಈ ಸ್ನೇಕ್ ಪ್ಲಾಂಟ್ ಅಲ್ಲಿ ಬಹಳಷ್ಟು ಬೆನಿಫಿಟ್ಸ್ ಇದೆ ಒಂದು ಕಣ್ಣು ದೃಷ್ಟಿಗೆ ತುಂಬಾ ಒಳ್ಳೆಯದು ಇದು ಕಣ್ಣಿನ ಸಮಸ್ಯೆಗೆ ಮಾತ್ರವಾ ಅಥವಾ ಸ್ಟ್ರೆಸ್ ಕೂಡ ರಿಲೀಫ್ ಮಾಡುತ್ತಾ ಇದು ಸ್ಟ್ರೆಸ್ ಅಂತ ಹೆಚ್ಚಾಗಿ ಡಸ್ಟ್ ಅಲರ್ಜಿ ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಇದೀವಿ ಹೌದು ಬ್ಯಾಂಗ್ಳೂರಲ್ಲಿ ಡಸ್ಟ್ ಅಲರ್ಜಿ ಬಹಳಷ್ಟು ಆಗಿದೆ ಆಗಿದೆ ಆ ಡಸ್ಟ್ ಅಲರ್ಜಿ ಆದಾಗ ಏನಾಗುತ್ತೆ ಯೋಚನೆ ಮಾಡಿ ನಮ್ ಕಣ್ಣು ಕೆರ್ತಾ ಬರುತ್ತೆ ಹೌದು ಕಣ್ ಕೆಂಪಾಗೋದು ಕಣ್ ಕೆರ್ತಾ ಬರೋದು ನಾವು ಕಣ್ಣು ಉಜ್ಕೊಂತೀವಿ ಕಣ್ಣು ಉಜ್ಕೊಂಡಾಗ ಕೆಂಪಗಾಗೋಗುತ್ತೆ ಆಮೇಲೆ ಮೂಗಲ್ ಕೂಡ ತುಂಬಾನೇ ಇಚ್ಚಿಂಗ್ ಆಗುತ್ತೆ ಅದನ್ನು ಕೂಡ ಉಜ್ಕೊಂತೀವಿ ಯಾತಕ್ಕೋಸ್ಕರ ಡಸ್ಟ್ ಅಲರ್ಜಿ ಇಂದ ಈ ಗಿಡ ಈ ಪುಟ್ಟ ಗಿಡ ಹೇಗೆ ನಮ್ಮನ್ನ ಕಾಪಾಡುತ್ತೆ ಅಂತ ನಾನು ಹೇಳ್ತೀನಿ ಇದು ನಮ್ಮ ನಮ್ಮ ಸುತ್ತಮುತ್ತ ಇರತಕ್ಕಂಥ ಗಾಳಿ ಇದೆಯಲ್ಲ ಏರ್ ಇದೆಯಲ್ಲ ಅದನ್ನು ಪ್ಯೂರಿಫೈ ಮಾಡುತ್ತೆ ಆಕ್ಸಿಜನ್ನ ಪ್ಯೂರಿಫೈ ಮಾಡುತ್ತೆ ಎಷ್ಟು ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ ನಿಮಗೆ ಗೊತ್ತಿದೆ ಒಂದು ನೂರಿಂದ ನೂರೈವತ್ತು ರೂಪಾಯಿ ಈ ಗಿಡ ಒಂದು ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು ಕಣ್ಣಿಗೆ ಶಕ್ತಿ ಕೊಡುತ್ತೆ ಹಾಗೆ ಆಕ್ಸಿಜನ್ನ ಕೂಡ ಪ್ಯೂರಿಫೈ ಮಾಡುತ್ತೆ ಫ್ರೀ ಆಫ್ ಕಾಸ್ಟ್ ನೀವೇನು ಅದಕ್ಕೆ ದೊಡ್ಡ ಮಿಷಿನರಿಗೆಲ್ಲ ಬಂದ್ಬಿಟ್ಟು ಹಣ ಖರ್ಚು ಮಾಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ ಆ ಡಸ್ಟ್ ಅಲರ್ಜಿ ಏನಿದೆಯೋ ಇದರಿಂದ ಸರಿಪಡಿಸ್ಕೊಬೋದು ಇದನ್ನು ನಿಮ್ಮ ಬೆಡ್ರೂಮಲ್ಲಿ ಆಗಿರ್ಬೋದು ಅಥವಾ ಓದೋವಂಥ ಸ್ಟಡಿ ರೂಮಲ್ಲಿ ಆಗಿರ್ಬೋದು ಅಥವಾ ಲಿವಿಂಗ್ ರೂಮಲ್ಲಿ ಆಗಿರ್ಬೋದು ಎಷ್ಟಾಗುತ್ತೋ ಅಷ್ಟು ಹೆಚ್ಚಾಗಿ ಇಟ್ಕೊಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಖಂಡಿತ ಮೇಡಮ್ ಈಗ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸಲಹೆಯನ್ನು ನೀಡಿದರೆ ಇದು ತುಂಬ ಉಪಯುಕ್ತವಾಗಿರುತ್ತೆ ಅದೇ ರೀತಿ ಇವಾಗ ಕೊರೋನಾ ಬಂದ ಮೇಲೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ತುಂಬ ಜಾಸ್ತಿ ಆಗಿದೆ ಹಾಗೆ ಮನೆಯಲ್ಲೇ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಾರೆ ಅಥವಾ ಆಫೀಸಲ್ಲಿ ತುಂಬ ಲ್ಯಾಪ್ಟಾಪ್ ಮುಂದೆನೇ ಕೂತ್ಕೊಂಡಿರ್ತಾರೆ ತುಂಬಾ ಕಣ್ಣು ಸ್ಟ್ರೆಸ್ ಆಗುತ್ತೆ ಮೈಂಡ್ ಕೂಡ ತುಂಬಾ ಸ್ಟ್ರೆಸ್ ಆಗುತ್ತೆ ಸೊ ಅಂತವ್ರಿಗೆ ಏನಾದ್ರು ಸಲಹೆ ನೀಡ್ತೀರಾ ಕಣ್ಣು ತುಂಬಾನೇ ಸ್ಟ್ರೈನ್ ಆಗುತ್ತೆ ಕೂತಿರುವಾಗ ಅಂತ ನಾನು ಹೇಳಿದೀನಿ ಅದಕ್ಕೋಸ್ಕರ ಸಿಂಪಲ್ ಆಗಿ ಎಕ್ಸಸೈಸ್ ಕೂಡ ನಿಮ್ಗೆ ತಿಳ್ಸಿಕೊಟ್ಟಿದ್ದೀನಿ ಇವಾಗ ಕಣ್ಣಿಗೆ ಬೇಕಾರ್ತಕ್ಕಂತ ಆಹಾರಗಳನ್ನ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ಆಲ್ರೆಡಿ ಆಮ್ಲ ತುಂಬಾನೇ ಒಳ್ಳೇದು ಅಂತ ಹೇಳಿದೀರಾ ಆ ಆಮ್ಲ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳಿದೀನಿ ಪಪ್ಪಾಯ ಒಳ್ಳೇದ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಕ್ಯಾರೆಟ್ ಕೂಡ ಸಹಿತ ತುಂಬಾನೇ ಒಳ್ಳೇದು ಬಟರ್ ಫ್ರೂಟ್ ಅವಕ್ಯಾಡೋಸ್ ಅಂತ ಹೇಳ್ತಾರೆ ಸೀಸನ್ ಸೀಸನಲ್ಲಿ ದಯವಿಟ್ಟು ಅವಕ್ಯಾಡೋಸ್ ಬಟರ್ ಫ್ರೂಟ್ನ ಕೂಡ ಸೇವನೆ ಮಾಡ್ಬೋದು ಹೇಗೆ ಮಾಡ್ಬೋದು ಅಂದರೆ ಅದರಲ್ಲಿ ಸ್ಮೂದೀಸ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಯಾಲೆಡ್ ಥರ ಮಾಡ್ಕೊಬೋದು ಯಾವ ಥರ ಆಗಿದ್ದರೂ ಬೇಕಾಗಿದ್ದರೆ ನೀವು ನ ನೀವು ಸ್ವೀಕರಿಸ್ಬೋದು ಆಮೇಲೆ ನಾಟಿ ಹಸು ಹಾಲು ನಾಟಿ ಹಸು ಹಾಲು ನಮ್ಮ ಕಣ್ಣಿಗೆ ತುಂಬಾನೇ ಉಪಯೋಗ ಬರುತ್ತೆ ನಾಟಿ ಹಸು ಹಾಲು ನಿಮಗೆ ಸಿಕ್ಕುತ್ತೆ ಅನ್ನಾಗಿದ್ರೆ ನಾಟಿ ಹಸು ಹಾಲನ್ನ ನೀವು ಸ್ವೀಕರಿಸ್ಬೋದು ನಾಟಿ ಹಸು ಹಾಲು ನಿಮಗೆ ಸಿಕ್ಕದಿಲ್ಲ ಅಂದರೆ ತೆಂಗಿನಕಾಯಿ ಹಾಳನ್ನ ಬಳಸಿ ತೆಂಗಿನಕಾಯಿ ಹಾಲು ಒಂದು ತಾಯಿ ಹಾಲನ್ನ ಸಮಾನ ಅಂತ ಹೇಳ್ತಾರೆ ಅದಕ್ಕೆ ನೀವು ಹೆಚ್ಚಾಗಿದ್ದು ಹಣ ಕೂಡ ಖರ್ಚು ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇರೋಲ್ಲ ಒಂದು ಇಪ್ಪತ್ತರಿಂದ ಒಂದು ಮೂವತ್ತು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ತೆಂಗಿನಕಾಯಿ ಹಾಲು ಮಾಡ್ಕೊಬೇಕು ಅಂತಂದರೆ ನೀವು ಏನು ಬರೀ ಒಂದು ಕಾಯಿ ಒಡೆದು ಅದನ್ನೆಲ್ಲ ಪೀಸ್ ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ರುಬ್ಬಿ ಎರಡು ಸತಿ ಅದನ್ನು ಫಿಲ್ಟ್ರ್ ಮಾಡ್ಕೊಂಡ್ರೆ ಕಾಯಿ ಹಾಲು ರೆಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಕಾಯಿ ಹಾಲು ಮನೆಯಲ್ಲೇ ನೀವು ತಯಾರಿ ಮಾಡ್ಕೊಬೋದು ಅದಕ್ಕೋಸ್ಕರ ಅಂತ ನೀವು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರೋಂಥ ತೆಂಗಿನಕಾಯಿ ಹಾಲು ಇವಾಗ ಹೆಚ್ಚಾಗಿದೆ ಇವಾಗ ನಿಮ್ಗೆ ಗೊತ್ತಿತ್ತು ತೆಂಗಿನಕಾಯಿ ಹಾಲು ಇವಾಗ ಮಾರ್ಕೆಟಲ್ಲೂ ಕೂಡ ಲಭ್ಯವಾಗಿದೆ ಆ ಥರ ನೀವು ತೆಂಗಿನಕಾಯಿ ಹಾಲು ತೊಗೊಂಬಂದರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಸೋಂಬರಿತನ ಪಕ್ಕಕ್ಕೆ ಇಟ್ಟು ಇದನ್ನೆಲ್ಲ ಪರಿವರ್ತನೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಅದನ್ನು ನಮ್ಮ ಬಾಧತೆ ಇವಾಗ ನಮ್ಮ ಆರೋಗ್ಯಕ್ಕೆ ನಾನೇ ತಾನೇ ಬಾಧ್ಯತೆ ಬೇರೆ ಯಾರ್ನ ನಾನು ಬ್ಲೇಮ್ ಮಾಡಕ್ ಖಂಡಿತವಾಗ್ಲು ಸಾಧ್ಯ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಆರೋಗ್ಯಕ್ಕೆ ನಾವೇ ಹೊಣೆ ಅಲ್ವಾ ಇವಾಗ ನೀವು ಹಾಲು ಅಂತ ಹೇಳಿದ್ರೆ ಇವಾಗ ಹೆಚ್ಚಿನವರು ಪ್ಯಾಕೆಟ್ ಹಾಲುಗಳನ್ನ ಕುಡಿತಾರೆ ಟೀ ಕಾಫಿ ಆಗಿರಬಹುದು ಅದಕ್ಕೆಲ್ಲ ಪ್ಯಾಕೆಟ್ ಹಾಲುಗಳನ್ನೇ ಜಾಸ್ತಿ ಮೊರೆ ಹೋಗ್ತಾ ಇದ್ದಾರೆ ನಾನು ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಪ್ಯಾಕೆಟ್ ಹಾಲನ್ನ ನಾನು ಸಜೆಸ್ಟ್ ಮಾಡದೇ ಇಲ್ಲ ಇವಾಗ ಪ್ರತಿಯೊಬ್ಬರಿಗೂ ಗೊತ್ತಿದ್ದೆ ಇತ್ತೀಚೆಗೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು ತುಂಬಾನೇ ಬೇಗನೆ ಮೆಚ್ಯೂರ್ ಆಗಿ ಹೋಗ್ತಾರೆ ಹೌದು ಅಲ್ವಾ ಆಮೇಲೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಥೈರಾಯ್ಡ್ ಇದೆಲ್ಲ ಸಮಸ್ಯೆ ಎಲ್ಲ ಬಂದಿರದೆ ಆಹಾರದಿಂದ ಮುಖ್ಯವಾಗಿ ಹಾಲು ಅಡಲ್ಟ್ರೇಟೆಡ್ ಹಾಲು ಅದಕ್ಕೋಸ್ಕರ ನಾನು ಹಾಲನ್ನ ನಾನು ಸಜೆಸ್ಟ್ ಮಾಡೋದೇ ಇಲ್ಲ ನಿಮಗೆ ಒಳ್ಳೆ ನಾಟಿ ಹಸು ಹಾಲು ಸೀಮೆ ಹಸು ಹಾಲಾಗಿರ್ಬೋದು ಅದಕ್ಕೆ ಇಂಜೆಕ್ಷನ್ ಕೊಟ್ಟಿರಬಾರ್ದು ಹಾರ್ಮೋನ್ ಇಂಜೆಕ್ಷನು ಸ್ಟೆರಾಯ್ಡ್ಸು ಅದನ್ನೆಲ್ಲ ಕೊಟ್ಟಿಲ್ದಿರೋ ಒಳ್ಳೆ ಒಳ್ಳೆ ಶುದ್ಧವಾಗಿರೋ ಹಾಲು ನಿಮಗೆ ಸಿಕ್ಕುತ್ತೆ ಅನ್ನೋಂಗಿದ್ರೆ ಅದನ್ನ ನೀವು ಸೇವಿಸ್ಬೋದು ಇಲ್ಲ ಅಂತಂದರೆ ಕಾಯಿ ಹಾಲು ಆಗಿರ್ಬೋದು ಆಲ್ಮೆಂಡ್ ಮಿಲ್ಕ್ ಅಂತ ಹೇಳ್ತಾರೆ ಬಾದಾಮಿ ಹಾಲು ಬಾದಾಮಿಂದ ಮಾಡಿರ್ತಕ್ಕಂಥ ಆಲ್ಮಂಡ್ ಮಿಲ್ಕ್ ಅಂತ ಮಾಡ್ಕೊಬೋದು ಇಲ್ಲಾಂದರೆ ಕಡಲೆಕಾಯಿ ಬೀಜ ಬಡವರ ಬಾದಾಮಿ ಕಡಲೆಕಾಯಿ ಬೀಜ ಅಂತ ಹೇಳ್ತಾರೆ ಕಡಲೆಕಾಯಿ ಬೀಜನ ನೆನೆಸಿಟ್ಬಿಟ್ಟು ಅದನ್ನು ರುಬ್ಬಿ ಸೋಸ್ಕೊಂಡ್ರೆ ಕಡಲೆಕಾಯಿ ಬೀಜಲ್ಲೂ ಕೂಡ ಹಾಲು ತೆಗಿಬೋದು ಅದನ್ನು ಕೂಡ ನೀವು ಬಳಸ್ಕೊಬೋದು ಒಂದು ಸ್ಮೂದೀಸ್ ಮಾಡ್ಕೊಬೋದು ಅಥವಾ ಏನು ಬೇಕಾಗಿದ್ರೆ ಅದನ್ನು ನೀವು ತಯಾರಿ ಮಾಡ್ಕೊಬೋದು ಆಮೇಲೆ ಕರಿ ಎಳ್ಳು ಕರಿ ಎಳ್ಳಲ್ಲೂ ಕೂಡ ಹಾಲು ಮಾಡ್ತಾರೆ ಎಳ್ಳನ್ನ ನೆನೆಸಿ ಅದನ್ನ ರುಬ್ಬಿ ಅದನ್ನ ಹಾಲು ಸೋಸಿದ್ರೆ ತಿಲ್ ಮಿಲ್ಕ್ ಅಂತ ಹೇಳ್ತಾರೆ ಕರಿಯಲ್ಲಿನ ಹಾಲು ಅಂತ ಹೇಳ್ತಾರೆ ಸೋಯಾ ಮಿಲ್ಕ್ ಸೋಯಾ ಮಿಲ್ಕ್ ಕೂಡ ಮಾಡ್ಕೊಂಬುದು ಸೋಯಾ ನ ಸೋಯಾ ಬೀನ್ಸ್ ಬರುತ್ತಲ್ಲ ಸೋಯಾ ಬೀನ್ಸ್ ನೆನೆಸಿಟ್ಬಿಟ್ಟು ಅದನ್ನ ರುಬ್ಬಿ ಒಂದೆರಡು ಎರಡು ಸತಿ ಫಿಲ್ಟರ್ ಮಾಡ್ಕೊಂಡ್ರೆ ಸೋಯಾ ಮಿಲ್ಕ್ ನಿಮ್ಗೆ ರೆಡಿ ಆಗಿರುತ್ತೆ ಇಷ್ಟು ಥರದ ಹಾಲನ್ನ ನೀವು ಮನೆಯಲ್ಲೇ ಕಮ್ಮಿ ಬೆಲೆಯಲ್ಲಿ ತಯಾರಿ ಮಾಡ್ಕೊಬಹುದು ಬಹಳಷ್ಟು ಜನ ಈಗ ನಾನೇ ಆಗಿರ್ಬೋದು ವೈಯಕ್ತಿಕವಾಗಿ ಬಹಳಷ್ಟು ಈಗ ಕಾಜಲ್ ಯೂಸ್ ಮಾಡ್ತೇವೆ ಮಸ್ಕರೆ ಯೂಸ್ ಮಾಡ್ತೇವೆ ಬಹಳಷ್ಟು ಮಹಿಳೆಯರು ಇದನ್ನ ಪ್ರತಿನಿತ್ಯ ಅವರು ಉಪಯೋಗ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದನ್ನು ರಿಮೂವ್ ಮಾಡಲಿಕ್ಕೆ ಕೆಲವರು ಮಾತ್ರ ಕೊಬ್ಬರಿ ಎಣ್ಣೆನ ಉಪಯೋಗ ಮಾಡ್ತಾರೆ ನನ್ನ ಪ್ರಕಾರ ಕೊಬ್ಬರಿ ಎಣ್ಣೆ ಬಹಳಷ್ಟು ಉಪಯೋಗ ಆಗಿರ್ಬೋದು ಅಥವಾ ಅದರಿಂದ ಏನೂ ಕೆಮಿಕಲ್ ಇರಲಿಕ್ಕಿಲ್ಲ ನೀವು ಸಜೆಸ್ಟ್ ಮಾಡೋದಾದರೆ ಯಾವ ಒಂದು ಮೇಕಪ್ ರಿಮೂವ್ ಮಾಡಲಿಕ್ಕೆ ಯಾವ್ದು ಬೆಸ್ಟ್ ಅಂತ ಹೇಳ್ತೀರಾ ಅವತ್ತಿಂದ ಇವತ್ತವರೆಗೂ ಕೊಬ್ಬರಿ ಎಣ್ಣೆ ಗೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲೇ ಬೆಸ್ಟ್ ಒಂದು ಮೇಕಪ್ ರಿಮೂವ್ ಮಾಡೋದಕ್ಕೆ ಆಗಲಿ ಕಣ್ಮೇನಿರತಕ್ಕಂಥ ಮಸ್ಕರ ರಿಮೂವ್ ಮಾಡೋದಕ್ಕೆ ಆಗಲಿ ಕೊಬ್ಬರಿ ಎಣ್ಣೆನೆ ಬೆಸ್ಟ್ ಕಣ್ಣಿಗೆ ಕಾಡಿಗೆಯನ್ನು ನಾವು ಉಪಯೋಗ ಮಾಡ್ತೇವೆ ಈಗ ಪ್ರಾಕೃತಿಕವಾಗಿ ಏನಾದರೂ ಮಾಡ್ಕೊಳ್ಬಹುದೇ ತಯಾರಿ ಮಾಡ್ಕೊಬಹುದು ಕೆಲವರಿಗೆ ಟೈಮ್ ಇರೋದಿಲ್ಲ ಇರೋದಿಲ್ಲ ಅದಕ್ಕೋಸ್ಕರ ನೀವು ನೋಡಿ ಯಾವ್ದಾರ ಒಳ್ಳೆ ಬ್ರ್ಯಾಂಡ್ ಆರ್ಗ್ಯಾನಿಕ್ ಕಾಜಲ್ ಬರುತ್ತಲ್ಲ ಅದನ್ನ ಬೇಕಾಗಿದ್ರೆ ನೀವು ಖರೀದಿ ಮಾಡ್ಕೊಬಹುದು ಖರೀದಿ ಮಾಡಬಹುದು ಈಗ ನಾನು ಇನ್ನೊಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ ಇವಾಗ ಡಸ್ಟ್ ಅಲರ್ಜಿ ಅಂತ ಅನ್ಬಿಟ್ಟು ಕಣ್ಣು ಕೆರ್ತಾ ಬರುತ್ತೆ ಉಜ್ಕೊತಾರೆ ದಯವಿಟ್ಟು ವೀಕ್ಷಕರೇ ಕಣ್ಣನ್ನ ಕಣ್ಣು ಓಪನ್ ಮಾಡಿ ಉಜ್ಕೊಳೋಕೆ ಹೋಗಬೇಡಿ ಯಾಕಂದರೆ ಕಣ್ಣು ನಿಮ್ಮದು ಡ್ಯಾಮೇಜ್ ಆಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಆಮೇಲೆ ಯಾವಾಗ ನಿಮಗೆ ಡಸ್ಟ್ ಅಲರ್ಜಿ ಆಗುತ್ತಲ್ವ ನೀವು ಲೆನ್ಸ್ ಹಾಕ್ಕೊಂಡ್ತಿರಲ್ಲ ಆಮೇಲೆ ಕ್ಯಾಟ್ರೆಕ್ ಸರ್ಜರಿ ಆಗಿಲ್ದಿರೋರು ಅವರು ಬೇಕಿದ್ದರೆ ಶುದ್ಧವಾಗಿರತಕ್ಕಂಥ ಜೇನುತುಪ್ಪ ಶುದ್ಧವಾಗಿರೋ ಜೇನುತುಪ್ಪನ ನಿಮ್ಮ ಕಣ್ಣಿಗೆ ಒಂದೊಂದು ಡ್ರಾಪ್ ಹಾಕ್ಕೊಂಡು ಕಣ್ಣು ಮುಚ್ಚಿಕೊಂಡು ಒಂದು ಹತ್ತು ನಿಮಿಷ ಹಿಂಗೆ ಬಿಡೋದ್ರಿಂದ ಐ ಕ್ಲೆನ್ಸಿಂಗ್ ಅಂತ ಹೇಳ್ತಾರೆ ಈ ಡಸ್ಟ್ ಅಲರ್ಜಿಯಿಂದ ಇಂದ ಏನಾಗುತ್ತಲ್ವಾ ಕೆರ್ತಲ ಬರುತ್ತಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಈಗ ಕಣ್ಣಿನ ಆರೈಕೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನೀಡಿದ್ರಿ ಇನ್ನೂ ಕೆಲವಾರು ಮಾಹಿತಿಗಳನ್ನು ನಾನು ಕೇಳಬೇಕು ಇನ್ನೂ ಕೆಲವಾರು ಪ್ರಶ್ನೆಗಳಿದೆ ಹಾಗೆ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಕೂಡ ನಾವು ಮಾತಾಡಬೇಕು ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೇನೆ ಇವಾಗ ಈ ಸಂಚಿಕೆಯಲ್ಲಿ ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ವೀಕ್ಷಕರೇ ಈ ಸಂಚಿಕೆಯಲ್ಲಿ ನಾವು ಕಣ್ಣಿನ ಆರೈಕೆ ಹೇಗೆ ಮಾಡಬೇಕು ಅದಕ್ಕೆ ಆಹಾರ ಕ್ರಮಗಳು ಯಾವ ರೀತಿಯಾಗಿ ಉಪಯೋಗ ಮಾಡಬೇಕು ಕಣ್ಣಿನ ಆರೈಕೆಗೆ ಆಹಾರ ಆಹಾರ ಪದ್ಧತಿ ಅನ್ನೋದು ಎಷ್ಟು ಉಪಯೋಗ ಆಗುತ್ತೆ ಅದೇ ರೀತಿ ದೈನಂದಿನ ಚಟುವಟಿಕೆಗಳು ಯಾವ ರೀತಿ ಇರಬೇಕು ಅಂತ ಈ ಸಂಚಿಕೆಯಲ್ಲಿ ಕೆಲವು ಮಾಹಿತಿಗಳನ್ನು ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲೂ ಕೂಡ ಕಣ್ಣಿನ ಆರೈಕೆಯ ಬಗ್ಗೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಯಾವ ರೀತಿಯಾದಂತಹ ಆಹಾರಗಳನ್ನು ಉಪಯೋಗ ಮಾಡಬೇಕಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೆ ನಮಸ್ಕಾರ